ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ. ನಾನು ಯೋಗೇಶ್ವರ. ಇವತ್ತು ಕೂಡ ಕರ್ನಾಟಕದ ವಿವಿಧ ಜಿಲ್ಲೆಗಳ ವಿವಿಧ ಸುದ್ದಿಗಳನ್ನ ಕರ್ನಾಟಕ ನ್ಯೂಸ್ ನಲ್ಲಿ ನಾನು ನಿಮಗೆ ಕೊಡ್ತೀನಿ. ಮೊದಲನೇ ಸುದ್ದಿಯನ್ನ ನೋಡೋಣ. ಮೊದಲನೇ ಸುದ್ದಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕರ್ನಾಟಕದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಬೆಳೆ ಇಲ್ಲದೆ ರೈತ ಕಂಗಾಲಾಗಿದ್ದಾರೆ. ಇದರಿಂದ ರಾಜ್ಯದಲ್ಲಿ ಬರ ಕಾಡುತ್ತಿದ್ದು ಹಲವು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಇನ್ನು ಈ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯಿಸಿದ್ದು, ಆಗಸ್ಟ್ 18ಕ್ಕೆ ಮಳೆ ಕೊರತೆ ಇರುವ ತಾಲೂಕುಗಳಲ್ಲಿ ಬೆಳೆ ಸಮೀಕ್ಷೆ ನಡೆಸಿದ್ದೇವೆ. ಒಂದು ಸುತ್ತಿನ ಬೆಳೆ ಸಮೀಕ್ಷೆ ಪ್ರಕಾರ 62 ತಾಲೂಕು ಬರಪಟ್ಟಿಗೆ ಸೇರಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಬರಪಟ್ಟಿಗೆ ಆಯ್ಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನೊಂದು ಸುತ್ತು ಬೆಳೆ ಸಮೀಕ್ಷೆ ಮಾಡಬೇಕು ಎಂದಾಗ ಉಳಿದ 51 ತಾಲೂಕು ಬೆಳೆ ಸಮೀಕ್ಷೆ ನಡೆಸಲಾಗುತ್ತಿದೆ. ಸೆಪ್ಟೆಂಬರ್ 2ಕ್ಕೆ 83 ತಾಲೂಕುಗಳನ್ನು ಬರಪಟ್ಟಿಗೆ ಸೇರಿಸಲು ಸೂಚನೆ ನೀಡಿದ್ದೇವೆ. ಇನ್ನು 3-4 ದಿನಗಳಲ್ಲಿ ಸಮೀಕ್ಷೆ ವರದಿ ಬರುತ್ತೆ. ಕೇಂದ್ರದ ಮಾರ್ಗಸೂಚಿ ಪ್ರಕಾರ ಬರ ಘೋಷಣೆ ಮಾಡ್ತೇವೆ. ಕೇಂದ್ರ ಸರ್ಕಾರದ ಮನವಿಯನ್ನು ಕೂಡ ನಾವು ನೀಡುತ್ತೇವೆ ಕೇಂದ್ರ ಸರ್ಕಾರಕ್ಕೆ ಕೂಡ ಅಂತ ತಿಳಿಸಿದ್ದಾರೆ. ಎಲ್ಲಿ ಬರ ಇದೆ ಅಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೇವೆ. ಮೇವಿನ ಕೊರತೆ ಆಗಬಾರದು ಎಂದು ರೈತರಿಗೆ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಚಿತ ಮೇವಿನ ಬೀಜ ನೀಡುತ್ತಿದ್ದೇವೆ. ಬರ ಪ್ರದೇಶದಲ್ಲಿ ನರೇಗಾದಲ್ಲಿ 150 ಉದ್ಯೋಗ ಖಾತ್ರಿ ಕೆಲಸ ನೀಡಲು ಚಿಂತನೆ ಮಾಡಿದ್ದೇವೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಖಾತೆಯಲ್ಲಿ 529 ಕೋಟಿ ಹಣ ಬಿಡುಗಡೆ ಮಾಡಿದ್ದೇವೆ ಎಂದರು. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಬದಲಾವಣೆ ಮನವಿ ಮಾಡಿದ್ದೇವೆ. ಜನರ ನಿರೀಕ್ಷೆಯಂತೆ ಬರ ಘೋಷಣೆ ಮಾಡಲು ಆಗಲ್ಲ. ನಮ್ಮ ಸರ್ಕಾರ ಬಂದ ಬಳಿಕ ಪತ್ರ ಬರೆದಿದ್ದೇವೆ. ಇನ್ನೊಂದು ಬಾರಿ ಮಾನದಂಡ ಬದಲಾವಣೆ ಮಾಡಿ ಎಂದು ಮನವಿ ಮಾಡಿದ್ದೇವೆ. ಜನರಿಗೆ ನ್ಯಾಯ ಕೊಡಲು ಕೇಂದ್ರ ಸರ್ಕಾರದ ಮಾನದಂಡ ಕೈ ಕಟ್ಟಿ ಹಾಕಿದಂತಾಗಿದೆ ಎಂದು ಕೇಂದ್ರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದೀಗ 62 ತಾಲೂಕುಗಳನ್ನು ಬರ ಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಲಾಗಿದೆ. ಈ ಬಾರಿ ಮುಂಗಾರು ಮಳೆ ಕೈಕೊಡ್ತು. ಸೂಕ್ತ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಆಗಬೇಕಾದ ಮಳೆ ಆಗಿಲ್ಲ. ಪ್ರತಿಪಕ್ಷಗಳು ಸಾಕಷ್ಟು ಒತ್ತಡವನ್ನು ಏರ್ತಾ ಇದ್ದು ಸರ್ಕಾರದ ಮೇಲೆ ಬರ ಘೋಷಣೆ ಮಾಡಿ ಅಂತ. ಹೀಗಾಗಿ ಸಮೀಕ್ಷೆಯನ್ನು ನಡೆಸಿ ಆಯ್ದ ತಾಲೂಕುಗಳನ್ನು ಬರ ಘೋಷಣೆ ಮಾಡಲಾಗಿದೆ. ಮುಂದಿನ ಸುದ್ದಿ, ಸಾರಿಗೆ ಸಿಬ್ಬಂದಿಗಳಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿಯವರು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಚಾಲಕರ ಪುನಶ್ಚೇತನಕ್ಕೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡಲಾಗುವುದು. ಚಾಲಕರಿಗೆ ವಸತಿ ಯೋಜನೆ ನೀಡಲು ವಸತಿ ಇಲಾಖೆಗೆ ಪತ್ರ ಬರೆದಿದ್ದೇವೆ. ಚಾಲಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 4 ಕೋಟಿ 7 ಲಕ್ಷ ರು ಕೊಡಲಾಗಿತ್ತು. ಈ ಬಾರಿ 17 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದರು. ಶಾಂತಿನಗರದ BMTC ಕೇಂದ್ರ ಕಚೇರಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸಾರಿಗೆ ಇಲಾಖೆಯಿಂದ ಇನ್ನೂ 2-3 ತಿಂಗಳಲ್ಲಿ ಅಗ್ರಿಗೇಟರ್ ಆ್ಯಪ್ ಬಿಡುಗಡೆ ಮಾಡ್ತೀವಿ. ಚಾಲಕರಿಗೆ 10,000 ಮಾಸಿಕ ಪರಿಹಾರ ಕೇಳಿದ್ದಾರೆ. ಅದನ್ನು ನೀಡಲು 4,370.28 ಕೋಟಿ ಬೇಕಾಗುತ್ತೆ ಎಂದು ತಿಳಿಸಿದರು. ಇನ್ನು ಸಾರಿಗೆ ಅಭಿವೃದ್ಧಿ ನಿಗಮ ಸ್ಥಾಪನೆ ಕೋರಿದ್ದಾರೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಲಾಗುತ್ತೆ. BBMP ಆಯುಕ್ತ ತುಷಾರ್ ಗಿರ್ನ ಜೊತೆ ಮಾತನಾಡಲಾಗಿದೆ. ಈ ಆಟೋಗಳಿಗೆ ರಹದಾರಿ ಕುರಿತು ಪತ್ರ ಬರೆಯಲಾಗಿದೆ. ಜೀವಾವಧಿ ಟ್ಯಾಕ್ಸ್ ಅನ್ನು ಲೈಫ್ ಟ್ಯಾಕ್ಸ್ ಬೇಡ, ಮೊದಲಿನಂತೆ ಮಾಡುವಂತೆ ಕೋರಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಅಂತ ಹೇಳಿದರು. ಖಾಸಗಿ ಬಸ್ಗಳಿಗೆ ಶಕ್ತಿ ಯೋಜನೆ ವಿಸ್ತರಣೆ ಕೋರಿಕೆ ಇಟ್ಟಿದ್ದಾರೆ. ಹಣಕಾಸಿನ ವಿಚಾರ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ತೆರಿಗೆ ವಿನಾಯಿತಿ ಕೇಳಿದ್ದಾರೆ. ನಾವು ಕೊಟ್ಟರೆ ಬೇರೆ ರಾಜ್ಯದಲ್ಲೂ ನೀಡಬೇಕು. ಮುಂದೆ ನೋಡೋಣ. ಶಕ್ತಿ ಯೋಜನೆ ಖಾಸಗಿ ವಾಹನಗಳ ಬಳಕೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಲಾಗುತ್ತೆ ಅಂದಿದ್ದಾರೆ. ಒಟ್ಟಿನಲ್ಲಿ ಸಾರಿಗೆ ಸಿಬ್ಬಂದಿ ಇಡೀ ಕರ್ನಾಟಕ ರಾಜ್ಯ ಸರ್ಕಾರದ ಅತಿದೊಡ್ಡ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ನಡೆಸಿರುವಂಥ ಸಾರಿಗೆ ಸಿಬ್ಬಂದಿಗಳಿಗೆ ಸಚಿವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ಅವರ ವಸತಿ ಯೋಜನೆಯಿಂದ ಹಿಡಿದು ಸಾಕಷ್ಟು ವಿಚಾರಗಳಲ್ಲಿ ಅನುದಾನವನ್ನು ಹೆಚ್ಚಿಸಿರುವುದಾಗಿ ತಿಳಿಸಿದ್ದಾರೆ. ಮುಂದಿನ ಸುದ್ದಿ, INDIA ಪಕ್ಷಗಳ ಘಟಬಂಧನಗಳ ಹಿಡನ್ ಅಜೆಂಡಾ ಉದಯನಿಧಿ ಸ್ಟಾಲಿನ್ ಹೇಳಿದ ಹೇಳಿಕೆಯಿಂದ ಗೊತ್ತಾಗುತ್ತೆ ಎಂದು ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ಟೆಂಕಿನಕಾಯಿ ಗುಡುಗಿದ್ದಾರೆ. ಸನಾತನ ಧರ್ಮ ಅನ್ನೋದಕ್ಕೆ ಹುಟ್ಟು ಅನ್ನೋದು ಇಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣನವರಿದ್ದರು. ಶಿವಾಜಿ ಮಹಾರಾಜರ ಹಿಂದೂ ಧರ್ಮದ ರಕ್ಷಣೆಗಾಗಿ ಹೋರಾಟ ಮಾಡಿದ್ದಾರೆ. ಸಾವಿರಾರು ವರ್ಷಗಳಿಂದಲೂ ಭಾರತದ ಮೇಲೆ ದಾಳಿಯಾಗಿ ಸನಾತನ ಧರ್ಮ ಅಳಿಸಲು ಪ್ರಯತ್ನಿಸುತ್ತಿದ್ದರು, ಏನೂ ಆಗಿಲ್ಲ. ಸನಾತನ ಧರ್ಮದ ಬಗ್ಗೆ ಮಾತನಾಡೋದಾದರೆ ಅದರ PhD ಮಾಡಲಿ, ಸನಾತನ ಧರ್ಮ ಇಲ್ಲ ಅಂತ ಪ್ರೂವ್ ಮಾಡಲಿ, ಅದರ ಬಗ್ಗೆ ಸ್ಟಡಿ ಮಾಡಲಿ ಅಂತ ತೆಂಗಿನಕಾಯಿ. ಪಾಶ್ಚಾತ್ಯ ದೇಶಗಳು ನಮ್ಮ ಭಾರತದ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಿವೆ. ನಮ್ಮ ಸರ್ಕಾರ ತ್ರಿವಳಿ ತಲಾಖ್ ಬ್ಯಾನ್ ಮಾಡಿದಾಗ ಕಾಂಗ್ರೆಸ್ ಏನು ಮಾತನಾಡಲಿಲ್ಲ. ಇಂತಹ ಮಾತುಗಳಿಂದ ಏನು ಸಾಧಿಸಲು ಆಗಲ್ಲ. ಇವೆಲ್ಲ ಚುನಾವಣೆ ಗಿಮಿಕ್ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಉದಯನಿಧಿ ಸ್ಟಾಲಿನ್ ಅವರ ವಿರುದ್ಧದ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ BJP ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ಗುಡುಗಿದ್ದಾರೆ. ಇವತ್ತು ತಮಿಳುನಾಡಿನ ಉದಯ್ ಸ್ಟಾಲಿನ್ ಅವರು ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಇವೆಲ್ಲವೂ ಕೂಡ ಕಾಂಗ್ರೆಸ್ಸು ಮತ್ತು ಇವತ್ತೇನು ಒಂದು ಹೊಸ ಘಟಬಂಧನವನ್ನು ಪ್ರಾರಂಭ ಮಾಡಿದ್ದಾರೆ. INDIA.D.I. ಅಂತ ಹಾಕಿದ್ದಾರೆ. ಇವೆಲ್ಲ ಘಟಬಂಧನಗಳ ಒಂದು ಹಿಡನ್ ಅಜೆಂಡಾ ಇವತ್ತು ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಸನಾತನ ಧರ್ಮದ ಬಗ್ಗೆ ಮಾತಾಡಬೇಕಂತಂದ್ರೆ ಇವತ್ತು ಅದರ ಹುಟ್ಟು ಎಲ್ಲಿತ್ತು, ಅದ್ರದ್ದು ಏನಾಗಿದೆ ಅಂತಕ್ಕಂಥದ್ದಂದರೆ ಯಾವ ಧರ್ಮಕ್ಕೆ ಇಲ್ಲಿ ಹುಟ್ಟಿದೆ ಅನ್ನೋಂಥದ್ದು ಯಾರ ಧರ್ಮಕ್ಕೂ ಇಲ್ಲ. ಸಾವಿರಾರು ವರ್ಷಗಳ ಹಿಂದೆ, ನೂರಾರು ಅಲ್ಲ, ಸಾವಿರಾರು ವರ್ಷಗಳ ಹಿಂದೆ 12ನೇ ಶತಮಾನದಲ್ಲೇ ಬಸವಣ್ಣವ್ರು ಹುಟ್ಟಿದ್ರು. 12ನೇ ಶತಮಾನದಲ್ಲಿ ಬಸವ ಕ್ರಾಂತಿಯನ್ನು ಮಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುವಿ ಸಾಮ್ರಾಜ್ಯ ಸ್ಥಾಪನೆಗೆ ಹೋರಾಟ ಮಾಡಿದರು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಾಡಿದರು. ಈ ರೀತಿ ಇಡೀ ದೇಶದಲ್ಲಿ ಸಾಕಷ್ಟು ಜನ ಈ ದೇಶದ ಬಗ್ಗೆ, ದೇಶದ
ನಮ್ಮ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಸಾಕಷ್ಟು ಪ್ರಯತ್ನ ಸಾವಿರಾರು ವರ್ಷಗಳಿಂದ ಇಟ್ಟಿದ್ದಾರೆ. ನಾನು ತಮ್ಮ ಮುಖಾಂತರ ಹೇಳೋಕ್ಕೆ ಇಚ್ಛಪಡ್ತೀನಿ, ಇದೇನಾದರೂ ಬೇರೆ ದೇಶಗಳ ಮೇಲೆ ಈ ರೀತಿಯಾದಂಥ ದಾಳಿಗಳೇ ನಡೆದಿದ್ದರೆ, ಎಷ್ಟು ಜನ ದಾಳಿ ಮಾಡಿದರೆ ಭಾರತದ ಮೇಲೆ, ಗ್ರೀಸ್ ಹಿಡ್ಕೊಂಡು, ಡಚ್ರು ಹಿಡ್ಕೊಂಡು, ಮೊಘಲರು ಹಿಡ್ಕೊಂಡು, ಔರಂಗಜೇಬನ ಹಿಡ್ಕೊಂಡು ಎಷ್ಟೋ ಜನ ಇವತ್ತು ಅವ್ಯಾಹತವಾಗಿ ದಾಳಿಯನ್ನು ಮಾಡಿದ ಮೇಲೂ ಕೂಡ ಇವತ್ತು ಈ ಸನಾತನ ಧರ್ಮವನ್ನು ಅಳಿಸಾಕಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಯಾವುದಾದ್ರು ದೇಶದ್ರೆ ಅದು ಭಾರತ. ಹೀಗಾಗಿ ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥದ್ದನ್ನು ಯಾರೂ ಇಲ್ಲ, ಎಲ್ಲರೂ ಅವ್ರವ್ರ ಹೆಸರಿನಲ್ಲೇ ಸನಾತನ ಧರ್ಮ ಸೂಚನೆ ಆಗುತ್ತೆ, ಏನಿದೆ ಅಂತಕ್ಕಂಥದ್ದನ್ನು ಅವ್ರವ್ರ ಹೆಸರಿನಲ್ಲೇ ಗೊತ್ತಾಗುತ್ತೆ. ಈಗ ನಾನು ಮಹೇಶ್ ಅಂತಿದ್ದೇನೆ, ನನ್ನ ಹೆಸರಿನಲ್ಲೇ ಗೊತ್ತಾಗುತ್ತೆ ನಾನು ಯಾವ ಧರ್ಮ ಏನು ಧರ್ಮ ಅನ್ನೋಂಥದ್ದನ್ನು ಕೂಡ ನಮ್ಗೆ ಅರ್ಥ ಆಗುತ್ತೆ. ಹೀಗಾಗಿ ಧರ್ಮದ ಬಗ್ಗೆ ಮಾತಾಡುವಂಥದ್ದಾಗಲಿ ಅಥವಾ ಇವತ್ತು ಅದ್ರ ಬಗ್ಗೆ ಅದರ ಪುರಾತತ್ವ ಇಲ್ಲ, ಹಾಗಾದರೆ ಮಾಡಲಿ, ಅದ್ರ ಮ್ಯಾಗೆ ಸ್ಟಡಿ ಮಾಡಲಿ, ಅವರು ಡಾಕ್ಟ್ರೇಟ್ ಮಾಡಲಿ, ಅದ್ರ ಮ್ಯಾಗೆ ಯಾರು ಅದು ಮಾತಾಡ್ತಾರೋ ಅವರು ಡಾಕ್ಟ್ರೇಟ್ ಪದವಿಯನ್ನು ಪಡೆಯುವಂಥದ್ದಾಗಲಿ, ಅದ್ರ ಬಗ್ಗೆ ಇಲ್ಲ ಅಂತರ ಪ್ರೂವ್ ಮಾಡಲಿ ಅವ್ರು ಏನು ಮಾಡುವಂಥದ್ದನ್ನು. ಹೀಗಾಗಿ ಇದೊಂದು ಚುನಾವಣೆ ಗಿಮಿಕ್ಕು, ಇದು ಹೊಸ ಗಠಬಂಧನದ ಹಿಡನ್ ಅಜೆಂಡಾ ಏನಿದೆ ಇವತ್ತು ಒನ್ ಬೈ ಒನ್ ಒಂದು ಸ್ಟೆಪ್ ಬೈ ಸ್ಟೆಪ್ ಹೊರಗಡೆ ಬರುವಂಥದ್ದನ್ನು ಪ್ರಯತ್ನ ಮಾಡ್ತಿದ್ರೆ ಭಾರತದ ದೇಶದಲ್ಲಿ ಸನಾತನ ಧರ್ಮವನ್ನು ಇವತ್ತು ನಾವು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೇವೆ. ಇವತ್ತು ಯಾವ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಹೊರಗಿನ ದೇಶಗಳು, ಜಗತ್ತಿನ ಬೇರೆ ದೇಶಗಳು ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಾಕೊಂಡಿದ್ದಾರೆ. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯನ್ನೆಲ್ಲ ಭಾರತೀಯ ಸಂಸ್ಕೃತಿ, ಯೋಗ ಅಂತಂದು ಹೇಳಿದ್ದೀವಿ ನಾವು, ಯೋಗಡೆ ಯಾವಾಗ ಬಂತು ಹಂಗಾದರೆ ಇವತ್ತು ನಮ್ಮ ಸನಾತನ ಧರ್ಮದ ಮುಖಾಂತರನೇ ಯೋಗ ಬಂದಿದ್ದು. ಅವ ಹಿಂದಿನ ಮಠಾಧೀಶರಾಗಲಿ, ಸ್ವಾಮೀಜಿಗಳಾಗಲಿ, ಹಿಂದಿನ ಋಷಿಮುನಿಗಳಾಗಲಿ, ತಪಸ್ವಿಗಳಾಗಲಿ, ಅವರೇ ಯೋಗ ಮಾಡತಕ್ಕಂಥದ್ದನ್ನು ಅದನ್ನು ಇವತ್ತು ಜಗತ್ತು ಒಪ್ಪಿಕೊಂಡಾಗತ್ತೆ. ಹೌದು, ಇದರಲ್ಲಿ ಸರಿ ಇದೆ ಅಂತಕ್ಕಂಥ ಅದು ಸನಾತನ ಧರ್ಮದ ಒಂದು ಭಾಗನೇ ಇವೆಲ್ಲವನ್ನು ಕೂಡ. ಹೀಗಾಗಿ ಇವು ಯಾವುದೂ ಕೂಡ ಪ್ರಶ್ನೆ ಮಾಡುವಂಥದ್ದು ಅರ್ಹತೆ ಇಲ್ಲ. ಹೀಗಾಗಿ ಇವತ್ತು ಸನಾತನ ಧರ್ಮವನ್ನು ಅಳಿಸ್ಲಿಕ್ಕೆ ಯಾರ ಕಡೆಯಿಂದೂ ಸಾಧ್ಯ ಇಲ್ಲ, ಇವರು ಬೇಕಾದಷ್ಟು ಇಚ್ಛನೆ ಮಾಡಲಿ ಅದು ಸಾಧ್ಯ ಇಲ್ಲ. ಆಗ ನಾನು ಒಂದು ಕೇಳೋಕ್ಕೆ ಇಚ್ಛಪಡ್ತೀನಿ, ಇಷ್ಟು ಧರ್ಮದ ಬಗ್ಗೆ ನಿಮಗೆ ಪ್ರೀತಿ ಇತ್ತಂತಂದರೆ ಇಸ್ಲಾಂ ಧರ್ಮದಲ್ಲಿ ತ್ರಿಬಲ್ ತಲಾಕ್ ಇತ್ತು, ಆ ಮಹಿಳೆಯರಿಗೆ ಇಷ್ಟು ವರ್ಷಗಳಿಂದ ಸಾಕಷ್ಟು ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಿದ್ರು, ಅದನ್ನ ಯಾಕೆ ಕೇಳಲಿಲ್ಲ ಇವರು? ಅದು ಪ್ರಶ್ನೆ ಬರುತ್ತೆ ಇವತ್ತು, ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದನ್ನು ಹೋಗಲಿಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರ ಬಂದಮೇಲೆ ಆ ತ್ರಿಬಲ್ಲಿ ತಲಾಖನ್ನು ತೆಗೆದುಹಾಕೋ ಮುಖಾಂತರ ಆ ಮಾತೆಯರಿಗೂ ಕೂಡ ಎಲ್ಲರಿಗೂ ಒಂದು ಸಮಾನ ನಾಗರಿಕ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಇಟ್ಕೊಂಡು ಅವ್ರಿಗೆ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಢವಾದಂಥ ನಿರ್ಧಾರ ನಾವು ತೆಗೆದುಕೊಂಡಿದ್ದೇವೆ ಎಂದು ಕೂಡ ಕೇಳ್ತಾ ಕಾಂಗ್ರೆಸ್ ಪಾರ್ಟಿ ಆಗಿದ್ರೆ ತ್ರಿಬಲ್ ತಲಾಖ್ ಬಗ್ಗೆ ಮಾತಾಡ್ತಾ, ಯಾಕಂದರೆ ವೋಟ್ ಬ್ಯಾಂಕ್ ಕಮ್ಮಿ ಆಗುತ್ತೆ, ಅವ್ರಿಗೆ ಮಾತಾಡಿದರೆ ವೋಟ್ ಬ್ಯಾಂಕ್ ಕಮ್ಮಿ ಆಗುತ್ತೆ, ಆ ಕಾರಣಕ್ಕಾಗಿ ಮಾತಾಡೋಂಗಿಲ್ಲ. ಇವೆಲ್ಲವೂ ಕೂಡ ಹಿಡನ್ ಅಜೆಂಡಾ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋ ಮುಖಾಂತರ ಮತ್ತೊಮ್ಮೆ ಚುನಾವಣೆಗೆ ಸಜ್ಜುಗೊಳ್ತಕ್ಕಂಥ ಪ್ರಯತ್ನ. ಇದರಿಂದ ಯಾವುದೂ ಕೂಡ ಅವರು ಏನು ಸಾಧಿಸಲಿಕ್ಕೆ ಹೊಂಟದ್ರೆ ಅದು ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿದೆ. ಮುಂದಿನ ಸುದ್ದಿ, ಹಿಂದೂ ಧರ್ಮದ ವಿರುದ್ಧ ಮಾತನಾಡಿದರೆ ಪಾಕಿಸ್ತಾನದ ಪರ ಇರುವವನು ನಮಗೆ ಮತ ಆಗ್ತಾರೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಬಿಜೆಪಿ ಹಿಂದೂ ಪರ ಇದ್ದು INDIA ಒಕ್ಕೂಟ ಪಾಕಿಸ್ತಾನ ಪರ ಹೋಗ್ತಿದೆ ಎಂದು ಸನಾತನ ಧರ್ಮದ ಕುರಿತು ಮಾತನಾಡಿರುವ ಉದಯನಿಧಿ ಸ್ಟಾಲಿನ್ ವಿರುದ್ಧ ಸಂಸದ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರ ಜಿಲ್ಲೆ KGF ತಾಲೂಕಿನ BEML ನವೀಕರಿಸಿದ ರೈಲ್ವೆ ನಿಲ್ದಾಣ ಉದ್ಘಾಟಿಸಿ ನಂತರ ಅವರು ಮಾತನಾಡಿದರು. ಹಿಂದೂ ಧರ್ಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಭಾರತದಲ್ಲಿ 800 ವರ್ಷ ಆಳ್ವಿಕೆ ನಡೆಸಿದ ಮೊಹಮ್ಮದ್ ಗಡ್ನಿ ಕೈಯಿಂದಲೇ ಹಿಂದೂ ಧರ್ಮ ನಾಶ ಮಾಡಲಾಗಲಿಲ್ಲ. ಹಿಂದೂ ಧರ್ಮ ಮತ್ತಷ್ಟು ಬಲಿಷ್ಠವಾಗಿದೆ. ಈಗ ಹಿಂದೂ ಧರ್ಮವನ್ನು ಶೇಕ್ ಮಾಡಲಾಗೋದಿಲ್ಲ. ಅಧರ್ಮ ಅಳಿಸಲು ಶ್ರೀಕೃಷ್ಣನ ಅವತಾರದಂತೆ ನರೇಂದ್ರ ಮೋದಿ ಅವರು ದೇಶದಲ್ಲಿದ್ದಾರೆ. ಆಲಿಬಾಬಾ 40 ಕಳ್ಳರ ತಂಡದ ಇಂಡಿಯಾ ಒಕ್ಕೂಟಕ್ಕೆ ಅಂತ್ಯಕಾಲ ಹತ್ತಿರದಲ್ಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉದಯನಿಧಿ ಮಾರನ್ ಅವರ ಹೇಳಿಕೆ, ಸನಾತನ ಧರ್ಮದ ಬಗ್ಗೆ ಅವರು ಕೊಟ್ಟಂಥ ಹೇಳಿಕೆ ಇದೀಗ ಇಡೀ ದೇಶಾದ್ಯಂತ ಕಿಚ್ಚನ್ನು ಹೊತ್ತಿಸ್ತಾ ಇದೆ. ಕೋಲಾರ ಸಂಸದರಾಗಿರುವಂಥ ಮುನಿಸ್ವಾಮಿ ಅವರು ಕೂಡ ಅದರ ವಿರುದ್ಧ ಗುಡುಗಿದ್ದಾರೆ. ಆಲಿಬಾಬಾ ಚಾಲೀಸ್ ಚೋರ್ ಇವರೆಲ್ಲ ಸೇರ್ಕೊಂಡು ಇಡೀ ದೇಶದಲ್ಲಿ I.N.I.B.A. ಅಂತ ಎಲ್ಲ ಡಾಟ್ಗಳೇ ಇದೆಲ್ಲ ಇಟ್ಕೊಂಡು ಹಿಂದೂ ಧರ್ಮದ ವಿರುದ್ಧವಾಗಿ ನಾವೇನಾದರೂ ಮಾತಾಡಿದ್ರೆ ಪಾಕಿಸ್ತಾನ ಫೇವರ್ ಆಗಿರ್ತಕ್ಕಂಥವರೆಲ್ಲ ಏನಾದ್ರೂ ನಮ್ಗೆ ಓಟ್ಗಳು ಹಾಕ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಇವಾಗೆ ಬಲಿಷ್ಠ ಆಗಿದ್ದಾರೆ, ಅವ್ರು ಇನ್ನಷ್ಟು ಬಲಿಷ್ಠ ಆಗೋದ್ರೆ ಈ ದೇಶದಲ್ಲಿ ಸನಾತನ ಧರ್ಮ ಮತ್ತೆ RSS ಬಲಿಷ್ಠ ಆಗ್ಬಿಡುತ್ತೆ ಅನ್ನೋ ಇನ್ನಷ್ಟು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಉದಯನಿಧಿ ಸ್ಟಾಲಿನ್ ಅವರೂ ಅಷ್ಟೇ, ಹಿಂದೆಯಿಂದನು ಅವ್ರ ತಾಯಿ ಏನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅದನ್ನ ಅವರು ನಿಲ್ಲಿಸ್ಲಿ, ಜೊತೆಯಲ್ಲಿ ಅವ್ರ ತಂದೆ ಸಾಯಿಬಾಬಾ ನಮ್ಮ ಸತ್ಯಸಾಯಿಬಾಬಾ ಹೋಗಿ ಕಾಲ್ ಮುಕ್ಕೊಂಡು ನನಗೇನು ಆ ಕಾಯಿಲೆ ಇದೆ ಈ ಕಾಯಿಲೆ ಇದೆ ಅದನ್ನೆಲ್ಲ ಸರಿ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳಿ ದಿನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರಗಳು ಹಾಕೋಂತವ್ರಲ್ಲ ಅದನ್ನ ನಿಲ್ಲಿಸ್ಲಿ ಫಸ್ಟ್. ಚುನಾವಣೆ ಗಿಮಿಕ್ಕೋಸ್ಕರ ನಮ್ಮ ಅಣ್ಣಾಮಲ್ಲೇರವರು
ಹಿಂದುತ್ವವಾದಿ ಒಳ್ಳೆ ಆಕ್ಟಿವ್ ಆಗಿ ತಮಿಳ್ನಾಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜನ ಈ ಏನ್ ಆಡಳಿತ ಪಕ್ಷ ಇದೆ ತಮಿಳ್ನಾಡಲ್ಲಿ ಅದನ್ನ ಮನೆ ಕಳ್ಸೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಅಂತ ಹೇಳಿ ಇವತ್ತು ಅವ್ರಿಗೆ ಒಂಥರ ನಡಕ ಶುರು ಆಗಿದೆ. ಅದಕ್ಕೋಸ್ಕರ ಇವರು ಹಿಂದು ಪರವಾಗಿ ಹೋದ್ರೆ ನಾವು ಪಾಕಿಸ್ತಾನ ಪರವಾಗಿ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಈ ಏನು ಯು ಪಿ ಎ ಒಕ್ಕೂಟ ಇದೆ ಅವರೆಲ್ಲ ತೀರ್ಮಾನ ಮಾಡ್ಕೊಂಡು ಎಲ್ಲಾ ರಾಜ್ಯಗಳಲ್ಲೂ ಹಿಂದುತ್ವದ ವಿರುದ್ಧವಾಗಿ ಮಾತಾಡಕ್ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಆಲಿಬಾಬಾ 40 ಚೋರ್ಸ್ ಏನಿದ್ದಾರೆ ಇವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ಈ ಹಿಂದೂ ಧರ್ಮನ 800 ವರ್ಷ ಆಳದಂತ ಮೊಹಮ್ಮದ್ ಗಜ್ನಿಯವರು ಅವರು ಇವರೆಲ್ಲ ಏನಿದ್ರು ಅವ್ರ ಕೈನಲ್ಲ ಏನು ಅಲ್ಲಾಡ್ಸಕ್ಕಾಗಿಲ್ಲ. ಇನ್ನ ನೀವ್ ಇವತ್ತು ಇಷ್ಟೊಂದು ಬಲಿಷ್ಠ ಆಗಿರ್ತಕ್ಕಂತ ಹಿಂದೂ ಧರ್ಮ ನಿಮ್ ಕೈನಲ್ಲಿ ಅಲ್ಲಾಡ್ಸಕ್ ಆಗಲ್ಲ, ಶೇಕ್ ಮಾಡಕ್ಕೂ ಆಗಲ್ಲ, ನಿಮ್ ಕೈನಲ್ಲಿ ಏನನ್ನು ಮುಟ್ಟಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಿಮ್ಮ ಅಂತ್ಯ ಹತ್ತಿರದಲ್ಲೇ ಇದೆ. ಅದಕ್ಕೋಸ್ಕರ ಅಂತ್ಯ ಹತ್ತಿರ ಬಂದಾಗ ಈ ಜಾಸ್ತಿ ಧರ್ಮದ ವಿರುದ್ಧವಾಗಿ ಮಾತಾಡೋಂಥದ್ದು ಎಲ್ಲಿ ಧರ್ಮದ ವಿರುದ್ಧವಾಗಿ ಅಧರ್ಮ ಶುರು ಆಗುತ್ತೆ ಅದಕ್ಕೆ ಅಂತ್ಯ ಮಾಡೋದಕ್ಕೆ ಯಾವ ತರ ಶ್ರೀಕೃಷ್ಣ ಪರಮಾತ್ಮ ಹುಟ್ಕೊಂಡ ಅದೇ ರೀತಿಯಲ್ಲಿ ಸನ್ಮಾನ ನರೇಂದ್ರ ಮೋದಿಜಿಯವರು ಆ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ 140 ಕೋಟಿ ಜನ ಇವತ್ತು ಹುಟ್ಕೊಂಡಿದ್ದಾರೆ. ನಿಮ್ದು ಆಟ ಇಲ್ಲಿ ಇಂಡಿಯಾಲ್ಲಿ ಏನು ನಡೆಯಲ್ಲ, ನಿಮ್ದು ಬೇರೆ ಆಟ ಇದ್ರೂ ಪಾಕಿಸ್ತಾನ ಆಫ್ಘಾನಿಸ್ತಾನ ಚೈನಾ ಇಲ್ಲೆಲ್ಲ ನಡ್ಸ್ಕೊಳ್ಳಿ ಅಂತ ಹೇಳೋದ್ರ ಮುಖಾಂತರ ಈ ಹಿಂದೂ ವಿರೋಧಿಗಳಿಗೆ ಜನ ತಕ್ಕ ಉತ್ತರ ಕೊಡಬೇಕು. ಇವತ್ತೀಗಾಗ್ಲೇ ನಮ್ಮ ಏನು ದಯಾನಿಧಿ ಸ್ಟಾಲಿನ್ ಇದಾರೆ, ಅವ್ರದ್ದು ಸನ್ ನೆಟ್ವರ್ಕ್ ಸನ್ ಟಿವಿದು ಇದ್ರದ್ದೆಲ್ಲ ಯಾವ ರೀತಿ ಜನ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದಾರೆ, ಯಾವ ರೀತಿ ಅವ್ರನ್ನ ಸನ್ ನೆಟ್ವರ್ಕ್ ನೆಲ್ಲ ಇದನ್ನೆಲ್ಲ ಬುಟ್ಟಿಗಳನ್ನೆಲ್ಲ ಕಿತ್ತು ರೋಡ್ ಹಾಕಿ ಸುತ್ತಿಯಲ್ಲಿ ಹೊಡೆಯೋದು ಕೋಲಲ್ಲಿ ಹೊಡೆಯೋದು ಮಾಡ್ತಾ ಇದಾರೆ. ಜನ ಮುಂದಿನ ದಿನ ನಿಮ್ಮನ್ನೇ ಕೋಲಲ್ಲಿ ಹೊಡೆಯಂತ ಅವಕಾಶಗಳನ್ನ ಮಾಡ್ಕೊಡಕ್ ಹೋಗ್ಬೇಡಿ. ಜನಗಳ ಹತ್ರ ಇದ್ದು ಈ ಧರ್ಮಕ್ಕೆ ಈ ದೇಶಕ್ಕೆ ಬೆಲೆ ಕೊಟ್ಟಾಗ ಮಾತ್ರ ನಿಮ್ಗೆ ಭವಿಷ್ಯ ಇದೆ, ಇಲ್ಲಾಂದ್ರೆ ಭವಿಷ್ಯ ಇಲ್ಲ. ಇನ್ನು ಮುಂದಿನ ಸುದ್ದಿ, ಮೈಸೂರಿಂದ. ಮೈಸೂರು ಜಿಲ್ಲೆ ಅಭಿವೃದ್ಧಿ ವಿಚಾರವಾಗಿ ಸಂಸದ ಪ್ರತಾಪ್ ಸಿಂಹ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಧ್ಯೆ ವಾಕ್ಯುದ್ಧ ನಡೀತಿದೆ. ಈ ಸಂಬಂಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕೆಲ ದಿನಗಳ ಹಿಂದೆ ಸುದ್ದಿಗೋಷ್ಠಿ ನಡೆಸಿ ಮೈಸೂರಿಗೆ ಸಂಸದ ಪ್ರತಾಪ್ ಸಿಂಹ ಅವರ ಕೊಡುಗೆ ಏನು, ಪ್ರತಾಪ್ ಸಿಂಹ ಅವರ ಕೊಡುಗೆ ಏನು ಎಂಬುದರ ಕುರಿತು ಸೆಪ್ಟೆಂಬರ್ 6ರಂದು ಸಂಸದರ ಕಚೇರಿ ಬಳಿ ಬಹಿರಂಗ ಚರ್ಚೆ ಆಗಲಿ ಎಂದು ಸವಾಲು ಹಾಕಿದ್ರು. ಅದರಂತೆ ಎಂ ಲಕ್ಷ್ಮಣ್ ಅವರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಧನೆ ದಾಖಲೆ ಹಿಡಿದು ಹುಣಸೂರು ಮುಖ್ಯ ರಸ್ತೆಯಲ್ಲಿರುವ ಪ್ರತಾಪ್ ಸಿಂಹ ಅವರ ಜಲದರ್ಶಿನಿ ಕಚೇರಿಗೆ ಆಗಮಿಸಿದರು. ಈ ವೇಳೆ ಬಂದೋಬಸ್ತ್ಗೆ ಇದ್ದ ಪೊಲೀಸರು ಎಂ ಲಕ್ಷ್ಮಣ್ ಅವರನ್ನು ತಡೆದಿದ್ದಾರೆ. ಈ ವೇಳೆ ಕಚೇರಿ ಮುಂದೆ ಚರ್ಚಿಸಲು ಕುರ್ಚಿ ಟೇಬಲ್ ತರಿಸಿ ಎಂ ಲಕ್ಷ್ಮಣ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾವನ್ನು ಸೃಷ್ಟಿಸಿದರು. ಮುಂದಿನ ಸುದ್ದಿ, ಆನೆ ಕಾರ್ಯಾಚರಣೆ ವೇಳೆ ಮೃತಪಟ್ಟ ಶಾರ್ಪ್ ಶೂಟರ್ ವೆಂಕಟೇಶ್ ನಿವಾಸಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದರು. ವೆಂಕಟೇಶ್ ಕಳೆದುಕೊಂಡಿದ್ದು ನನಗೆ ಅತೀವ ನೋವಾಗಿದೆ, ವೆಂಕಟೇಶ್ ರಾಜ್ಯದಲ್ಲಿ ಅತ್ಯುತ್ತಮ ಶಾರ್ಪ್ ಶೂಟರ್ ಅಂತ ಹೆಸರು ಮಾಡಿದ್ದಾರೆ, ಆನೆ ಕಾರ್ಯಾಚರಣೆ ವಿಫಲವಾದ ಬಗ್ಗೆ ಉತ್ತರ ಕೊಡುವಂತೆ ನಾನು ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಿದ್ದೇನೆ ಅಂತ ಸಚಿವರು ತಿಳಿಸಿದರು. ಅಲ್ಲದೆ ಸರ್ಕಾರದಿಂದ 15 ಲಕ್ಷ ಪರಿಹಾರದ ಜೊತೆಗೆ ಹೆಚ್ಚುವರಿಯಾಗಿ ಇನ್ನೂ 10 ಲಕ್ಷವನ್ನು ಕೊಡೋದಾಗಿ ಚಿಂತಿಸಿದ್ದೇವೆ. ಅಲ್ಲದೆ ವೆಂಕಟೇಶ್ ಅವರ ಪುತ್ರನಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡುವ ಕುರಿತು ಕೂಡ ಚರ್ಚೆ ನಡೀತಾ ಇದೆ ಅಂತ ಹೇಳಿದರು. ಇನ್ನು ಆನೆ ಮಾನವನ ಸಂಘರ್ಷ ಇವತ್ತಿನ ವಿಚಾರ ಅಲ್ಲ, ಎಲ್ಲವೂ ನನ್ನ ಗಮನದಲ್ಲಿ ಇದೆ, ಬಹಳ ಬೇಗ ಈ ಸಂಘರ್ಷಕ್ಕೆ ಅಂತ್ಯ ಹಾಡಬೇಕಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮುಂದಿನ ಸುದ್ದಿ, ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಚಂದ್ರಪ್ರಭಾ ಜಿ ಈಗ ವಿವಾದವೊಂದಕ್ಕೆ ಸಿಲುಕಿದ್ದಾರೆ. ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಅವರಿಗೆ ಸೇರಿದ ಕಾರು ಬಳಕೆಯಾಗಿದೆ. ವೃತ್ತಿಯಲ್ಲಿ ಕಲಾವಿದ ಆಗಿರುವ ಅವರು ಮಾನವೀಯತೆ ತೋರಿಸಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಇತ್ತೀಚೆಗೆ ಚಿಕ್ಕಮಗಳೂರಿನಲ್ಲಿ ಅಪಘಾತವೊಂದು ನಡೆದಿದೆ, ಬೈಕ್ವೊಂದಕ್ಕೆ ಕಾರು ಗುದ್ದಿದೆ, ಸದ್ಯ ವಿಡಿಯೋ ವೈರಲ್ ಆಗ್ತಿದೆ. ಚಿಕ್ಕಮಗಳೂರು ನಗರದ KSRTC ಬಸ್ ನಿಲ್ದಾಣದ ಬಳಿ ಘಟನೆ ನಡೆದಿದೆ. ಚಿಕ್ಕಮಗಳೂರು ಸಮೀಪದ ನಾಗೇನಹಳ್ಳಿ ನಿವಾಸಿ ಮಾಲ್ತೇಶ್ ಎಂಬುವರು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ಕೆಲಸ ಮುಗಿಸಿ ಬೈಕ್ನಲ್ಲಿ ಬರ್ತಿದ್ರು, ಈ ವೇಳೆ ಕಾರ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಮಾಲ್ತೇಶ್ಗೆ ಏನಾಯಿತು ಎಂದು ನೋಡುವ ಪ್ರಯತ್ನವನ್ನು ಕಾರ್ ಚಾಲಕ ಮಾಡಿಲ್ಲ. ಈ ಕಾರು ಚಂದ್ರಪ್ರಭಾ ಅವರಿಗೆ ಸೇರಿದ್ದಾಗಿದೆ. ಸದ್ಯ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಮಾಲ್ತೇಶ್ ಚಿಕಿತ್ಸೆ ನೀಡಲಾಗ್ತಿದೆ, ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗಿದೆ. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪಘಾತ ನಡೆಯುವ ಸಂದರ್ಭದಲ್ಲಿ ಚಂದ್ರಪ್ರಭಾ ಅವರೇ ಕಾರು ಓಡಿಸಿದ್ದರೋ ಅಥವಾ ಬೇರೆಯವರು ಈ ಕಾರನ್ನು ಓಡಿಸಿದ್ರೋ ಅನ್ನೋ ಬಗ್ಗೆ ಸ್ಪಷ್ಟನೆ ಸಿಗಬೇಕು. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮುಂದಿನ ಸುದ್ದಿ ಕೂಡ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಸೆಪ್ಟೆಂಬರ್ 12ರವರೆಗೆ ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕರ್ನಾಟಕದ ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು ಮತ್ತು ಕೊಡಗಿನ ಗುಡ್ಡಗಾಡು ಜಿಲ್ಲೆಗಳಿಗೂ ಪ್ರದೇಶಗಳಿಗೂ ಹಳದಿ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಒಳನಾಡಿನ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ವಿಜಯನಗರ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಲಿದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಅಲ್ಪ ಪ್ರಮಾಣದ ಮಳೆಯಾಗಲಿದೆ. ಕರ್ನಾಟಕದ ಕರಾವಳಿ ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲೂ ಮಿಂಚು ಮತ್ತು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಎಸ್ ವೀಕ್ಷಕರೇ, ಇದು ಇವತ್ತಿನ
ಕರ್ನಾಟಕ ನ್ಯೂಸ್ ಏನಾರು ಬದಲಾವಣೆ ಮಾಡ್ಕೋಬೇಕಾ, ನಿಮ್ಮ ಜಿಲ್ಲೆಯ ವಿವಿಧ ಸುದ್ದಿಗಳು ಯಾವ್ದಾರು ಇದ್ರೆ ದಯವಿಟ್ಟು ತಿಳಿಸಿ, ಕಾಮೆಂಟ್ ಮೂಲಕ ಅದನ್ನು ನಾವು ಕವರ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದಗಳು ವೀಕ್ಷಕರೇ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.